ಎಸ್ ಇನ್ನು ಇಡಿ ಅಧಿಕಾರಿಗಳಿಂದ ಇಸಿಐಆರ್ ಕುರಿತು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಯಾವ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೋ ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಯನ್ನು ನೀಡಿದ್ದಾರೆ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಸಿದ್ದರಾಮಯ್ಯನವರು ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ದಾರೆ. ಸೊ ಬಿಜೆಪಿಗರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಅಂತ ಹೇಳಿ ಬಿಜೆಪಿ ನಾಯಕರ ವಿರುದ್ಧ ಕೂಡ ತಮ್ಮ ಆಕ್ರೋಶವನ್ನು ಅವರು ಹಾಕಿದ್ದಾರೆ. ಇನ್ನು ಇಡಿ ಅಧಿಕಾರಿಗಳು ಇಸಿಐಆರ್ ಕುರಿತು ಯಾವ ಒಂದು ಆಧಾರದ ಮೇಲೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಗೊತ್ತಿಲ್ಲ. ಕಾನೂನು ಕ್ರಮ ಏನಾದರೂ ಕೈಗೊಳ್ಳಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿರುವಂತದ್ದು. ಸೊ ಮೂಡ ಹಗರಣ ಏನಿದೆ ಅದರಲ್ಲಿ ಹಣಕಾಸು ವರ್ಗಾವಣೆ ಆಗಿಲ್ಲ, ಇದರಲ್ಲಿ ಈ ಒಂದು ಮೂಡ ಕೇಸ್ನಲ್ಲಿ ನನ್ನ ಪಾತ್ರ ಏನೂ ಕೂಡ ಇಲ್ಲ, ಸೈಟ್ ವಾಪಸ್ ವಿಚಾರದ ಬಗ್ಗೆ ಹೇಗೆ ತಪ್ಪು ಒಪ್ಪದಂತಾಗುತ್ತೆ? ಸೊ ಬಿಜೆಪಿಗರು ಯಾವಾಗ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಒಂದು ಪತ್ರವನ್ನ ಬರೀತಾರೆ ಆಗ ತಮ್ಮ ತಪ್ಪನ್ನ ಒಪ್ಕೊಂಡು ಭಯಪಟ್ಟು ಸೈಟ್ಗಳನ್ನ ವಾಪಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಟೀಕೆ ಮಾಡ್ತಾ ಇದ್ರು. ಸೊ ಆ ಒಂದು ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸೈಟ್ ವಾಪಸ್ ಕೊಟ್ಟಿದ ತಕ್ಷಣ ಅದು ತಪ್ಪನ್ನ ಒಪ್ಕೊಂಡಂತೆ ಆಗುತ್ತಾ? ನನ್ನ ಪತ್ನಿ ಮನನೊಂದು ಸ್ವತಃ ನಿರ್ಧಾರವನ್ನ ತೆಗೆದುಕೊಂಡು ಅವರು ವಾಪಸ್ ಮಾಡಿದ್ದಾರೆ ಸೈಟ್ನ. ಬಿಜೆಪಿಗರಿಗೆ ಬರೀ ಸುಳ್ಳು ಹೇಳೋದ್ ಬಿಟ್ರೆ ಇನ್ನೇನು ಕೂಡ ಗೊತ್ತಿಲ್ಲ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ ಅಂತ ಕೇಳ್ತಾರೆ, ಆಗ್ರಹಿಸ್ತಾರೆ. ರಾಜೀನಾಮೆ ಕೊಟ್ರೆ ಎಲ್ಲ ಮುಗ್ದು ಹೋಗುತ್ತಾ? ನನ್ ತಪ್ಪೇ ಮಾಡಿಲ್ವಲ್ಲ, ತಪ್ಪು ಮಾಡಿಲ್ಲ ಅಂದ್ರೆ ರಾಜೀನಾಮೆ ಯಾಕೆ ಕೊಡ್ಬೇಕು? ಹಾಗೆ ಇಲ್ಲಿ ಯಡಿಯೂರಪ್ಪನವರ ಪ್ರಕರಣವನ್ನ ಕೂಡ ತೆಗೆದುಕೊಂಡು ಮಾತಾಡ್ತಾ ಇದ್ದಾರೆ. ಯಡಿಯೂರಪ್ಪನವರ ಪ್ರಕರಣನೇ ಬೇರೆ, ನನ್ನ ಪ್ರಕರಣನೇ ಬೇರೆ, ಅಂದ್ರೆ ನನ್ ಮೇಲೆ ಕೇಳಿ ಬಂದಿರುವಂತ ಆರೋಪನೇ ಬೇರೆ. ಡಿನೋಟಿಫಿಕೇಶನ್ ಮಾಡಿದ್ದಾರೆ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಸೇರ್ಕೊಂಡು. ಆ ಥರ ಏನಾದ್ರೂ ಮಾಡಿದ್ದೀನ ನಾನು? ನನ್ನ ಆದೇಶ ಪತ್ರ ವ್ಯವಹಾರ ಇತ್ತ ಈ ಒಂದು ಪ್ರಕರಣಕ್ಕೆ, ಅಂದ್ರೆ ಮೂಡಾ ಕೇಸ್ಗೂ ಮತ್ತೆ BSY ವಿರುದ್ಧ ಕೇಳಿ ಬಂದಿರುವಂತ ಒಂದು ಆರೋಪ ಏನಿದೆ, ಡಿನೋಟಿಫಿಕೇಶನ್ ಆರೋಪ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಈ ಮೂಡಾ ಕೇಸ್ನಲ್ಲಿ ನಾನು ಆತ್ಮವಿಶ್ವಾಸವಾಗಿ ನಾನು ನಡೆದುಕೊಂಡಿದ್ದೇನೆ, ಹಾಗೆ ನಾನು ರಾಜೀನಾಮೆಯನ್ನು ಕೊಡುವಂತಹ ಯಾವ ಪ್ರಶ್ನೆನೂ ಕೂಡ ಇಲ್ಲ ಅಂತ ಹೇಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ಈ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಏನ್ ಮಾತನಾಡಿದ್ದಾರೆ ಇಲ್ಲಿದೆ ನೋಡಿ. ಏನೇನು ಮಾಡ್ತಾರೆ ಮಾಡ್ಲಿ, ಈಗ ನನ್ನ ಪ್ರಕಾರ ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಲಾಂಡ್ರಿಂಗ್. ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ, ಬಹುಶಃ ನಿಮಗೂ ಹಾಗನ್ಸುತ್ತೆ. ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ, ಯಾಕೆಂತಂದರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ರು, ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ? ಮತ್ತು ವಾಟ್ ಈಸ್ ಮೈ ರೋಲ್? ದೇರ್ ಇಸ್ ನೋ ರೋಲ್ ಆಫ್ ಮೀ ಅಲ್ವಾ ಇನ್ ದಿ ಎಂಟೈರ್ ಇದರಲ್ಲಿ, ಪ್ರಕರಣದಲ್ಲಿ ನನ್ನ ರೋಲ್ ಏನಿಲ್ಲ. ಸೊ ಅದಕ್ಕೆ ಮನನೊಂದು ನನ್ನ ಎಂಟಿ ಈ ತೀರ್ಮಾನ ಮಾಡಿದ್ದಾರೆ, ಬಟ್ ನನಗೆ ಇದು ಗೊತ್ತಿಲ್ಲ. ಅವ್ರು ತೀರ್ಮಾನ ಮಾಡಿ ಪತ್ರ ಬರುತ್ತೆ. ಯಾಕೆ ವಾಪಸ್ ಕೊಟ್ಬಿಡುತ್ತೆ? ಹೆಂಗೆ ತಪ್ಪು ಒಪ್ಕೊಂಡಾಗಿ, ಹೆಂಗೆ ತಪ್ಪು ಒಪ್ಕೊಂಡಾಗಿ? ಅವಳು ಮನಸ್ಸು ನೊಂದುಬಿಟ್ಟು ನನಗೆ ಬೇಡಿಕೆ ಬೇಡ, ಇದು ಕಾಂಟ್ರವರ್ಸಿ ಬೇಡ ಅಂತ ಹೇಳಿ ಮಾಡಿದ್ರೆ ತಪ್ಪು ಹೆಂಗೆ ಒಪ್ಕೊಂಡಾಗತ್ತೆ? ನೀವೇ ಹೇಳಿ, ವಿರೋಧ ಪಕ್ಷದವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಅವರು ಈಗ ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗ್ಬಿಡ್ತಾ? ನನ್ನ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದ್ದಾರಲ್ವಾ?
ಅದನ್ನ ತಪ್ಪೇ ಮಾಡಿಲ್ವಲ್ಲ ರಾಜೀನಾಮೆ ಕೊಡಬೇಕು. ಸರ್, ಬಿಜೆಪಿ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ದು ಹಳೆ ಒಂದು ವಿಡಿಯೋ ತೋರಿಸ್ತಿದ್ರು, ಯಡಿಯೂರಪ್ಪ ಅವ್ರು ಲ್ಯಾಂಡ್ ಕೊಟ್ಟ ಮೇಲೆ ತಪ್ಪು ಮಾಡಿದಂತ ಒಪ್ಕೊಂಡಂಗಾಯ್ತು, ನಿಮ್ದು ಅದೇ ಕತೆ ಅಂತ ವಿಡಿಯೋ ತೋರಿಸ್ತಾ ಇದ್ರು. ಸರ್ ನೋಡು, ಯಡಿಯೂರಪ್ಪನವ್ರ ಕೇಸ್ಗೂ ನನ್ನ ಕೇಸ್ಗೂ ಬಹಳ ವ್ಯತ್ಯಾಸ. ಇದರಲ್ಲಿ ನಂದು ಏನು ಪಾತ್ರ ಇಲ್ಲ. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು, ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು, ನಾನೇನು ಡಿನೋಟಿಫೈ ಮಾಡಿದ್ದೀನ? ಹಾ, ಅಥವಾ ನಂದೇನಾದ್ರು ಆದೇಶ ಇದೆಯಾ, ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ, ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ? ಏನೂ ಇಲ್ಲ. ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಭಾಳ ನಾನು